ಫಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಹದಿನೆಂಟು ಕರ್ತನ ದಿನವು ಮಹಾ ಸಂಕಟದ ಮತ್ತು ಎಲ್ಲಾ ದುಷ್ಟತ್ವವನ್ನು ನಾಶಪಡಿಸುವ ದಿನವಾಗಿದೆ ಎಂದು ರುಜುವಾತುಪಡಿಸುವ ಮತ್ತೊಂದು ಸಾಕ್ಷ್ಯವನ್ನು ಸತ್ಯವಿಧದ ಕೊನೆಯ ಸಾಂಕೇತಿಕ ಪ್ರವಾದನೆಯಲ್ಲಿ ಒದಗಿಸಲಾಗಿದೆ ಕರ್ತನು ಆಳ್ವಿಕೆ ಮಾಡುವ ತನ್ನ ಮಹಾಧಿಕಾರವನ್ನು ವಹಿಸಿಕೊಳ್ಳುವ ಈ ಸಮಯವನ್ನು ಉಲ್ಲೇಖಿಸುತ್ತಾ ಬಿರುಗಾಳಿ ಬೆಂಕಿಯನ್ನು ಈ ಪ್ರಕಾರವಾಗಿ ವಿವರಿಸಲಾಗಿದೆ ಜನಾಂಗಗಳು ಕೋಪಿಸಿಕೊಂಡವು ನಿನ್ನ ಕೋಪವು ಪ್ರಕಟವಾಯಿತು ಪ್ರಕಟಣೆ ಅಧ್ಯಾಯ ಹದಿನೆಂಟನೇ ವಚನ ಮತ್ತು ಪುನಃ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತೆ ಆತನು ಅವರನ್ನು ಕಬ್ಬಿಣದ ಕೊಲ್ಲಿನಿಂದ ಆಳುವನ ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷೆಯ ತೋಟದಲ್ಲಿರುವುದನ್ನು ತುಳಿಯುತ್ತಾನೆ ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕುಳಿತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿಕೊಂಡಿರುವುದನ್ನು ಕಂಡನು ಆಗ ಮೃಗವು ಸೆರೆ ಸಿಕ್ಕಿತು ಅವರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತನೇ ವಚನ ನಾವು ಇಲ್ಲಿ ಪಶು ಸುಳ್ಳು ಪ್ರವಾದಿ ಪ್ರತಿಮೆ ಬೆಂಕಿಯ ಕೆರೆ ಕೆರೆ ಕುದುರೆ ಮುಂತಾದ ಈ ಸಾಂಕೇತಗಳನ್ನು ಪರೀಕ್ಷಿಸುವಂತೆ ವಿಷಯಾಂತರ ಮಾಡುವಂತಿಲ್ಲ ಇದಕ್ಕಾಗಿ ಓದುಗರು ಅನುಸರಿಸಬರುವ ಮುಂದಿನ ಸಂಪುಟದಲ್ಲಿ ಕಾಲವು ಸಮೀಪವಾಯಿತು ನೋಡಬಹುದು ಈಗ ನೀವುಗಳು ಈಗಿನ ಮಹಾನ್ ಸಾಂಕೇತಿಕ ಯುದ್ಧ ಮತ್ತು ಭೂಮಿಯ ದ್ರಾಕ್ಷೆಯ ಕೊಯ್ಲು ಪ್ರಸ್ತುತ ಯುಗವನ್ನು ಕೊನೆಗಾಣಿಸುವುದು ಮತ್ತು ಸಹಸ್ರಮಾನದ ಯುಗವನ್ನು ಪ್ರಾರಂಭಿಸಲಾಗುತ್ತದೆ ಎಂದು ವಿವರಿಸಲಾಗಿದೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರನೇ ವಚನ ಎಂಬುದನ್ನು ಗಮನಿಸುತ್ತೀರಿ ಆದರೆ ಅದೇ ದೊಡ್ಡ ಮತ್ತು ಸಂಕಟದ ಘಟನೆಗಳನ್ನು ಒಳಗೊಂಡಿರುವ ಇತರ ಚಿಹ್ನೆಗಳು ಬೇರೆಡೆ ಸಂಕೇತವಾಗಿ ಬೆಂಕಿ ಚಂಡಮಾರುತ ಕದಲಿಸುವಿಕೆ ಎಂದು ಇತ್ಯಾದಿಯಾಗಿ ಕರೆಯಲ್ಪಡುತ್ತವೆ ಯುದ್ಧ ಮತ್ತು ದ್ರಾಕ್ಷಿಯನ್ನು ತೊಳೆಯುವ ಪ್ರಕಟಣೆಯ ಸಂಕೇತಗಳು ಅದೇ ಘಟನೆಗಳು ಅದೇ ಚಿತ್ರಣದೊಂದಿಗೆ ಇರುವ ಗಮನಾರ್ಹವಾದ ಸಾಮರಸ್ಯವನ್ನು ನೀವು ಯೋ ವೇಳಾ ಎರಡನೇ ಅಧ್ಯಾಯ ಒಂಬತ್ತರಿಂದ ಹದಿನಾರನೇ ವಚನ ಮತ್ತು ಏಷಾಯ ಹದಿಮೂರನೇ ಅಧ್ಯಾಯ ಒಂದರಿಂದ ಹನ್ನೊಂದನೇ ವಚನದಲ್ಲಿ ಗಮನಿಸಬಹುದು ಉಪಯೋಗಿಸಲ್ಪಟ್ಟಿರುವ ವಿವಿಧವಾದ ಸಾಂಕೇತಿಕ ಚಿತ್ರಣಗಳು ನಮಗೆ ಕರ್ತನ ಆ ಮಹಾನ್ ಮತ್ತು ಗಮನಾರ್ಹ ದಿನದ ಎಲ್ಲ ವೈಶಿಷ್ಟ್ಯಗಳನ್ನು ಹೆಚ್ಚು ಪೂರ್ಣವಾಗಿ ಮೆಚ್ಚಿಕೊಳ್ಳುವಂತೆ ಸಹಾಯ ಮಾಡುತ್ತವೆ ಪ್ರಸ್ತುತ ಪರಿಸ್ಥಿತಿ ದ ಪ್ರೆಸೆಂಟ್ ಸಿಚುವೇಶನ್ ನಾವು ಲೋಕದ ಪ್ರಸ್ತುತ ಸಂಗತಿಗಳನ್ನು ವಿಶಿಷ್ಟವಾಗಿ ಗುರುತಿಸುವಂತೆ ಆ ದಿನದ ಪ್ರವಾದನ ಹೇಳಿಕೆಗಳನ್ನು ಇಲ್ಲಿ ಬಿಡುತ್ತೇವೆ ಯಾಕೆಂದರೆ ಅವುಗಳು ಲೋಕದಲ್ಲಿ ತ್ವರಿತವಾಗಿ ಸಮೀಪವಾಗುತ್ತಿರುವ ಘರ್ಷಣೆಗೆ ರೂಪುಗೊಳ್ಳುತ್ತಿರುವುದನ್ನು ನಾವು ಕಾಣುವ ಕಾಣುವವರಾಗಿದ್ದೇವೆ ಈ ಘರ್ಷಣೆಯು ಅದರ ಭಯಾನಕವಾದ ಪಾರಾಕಷ್ಟೆಯನ್ನು ತಲುಪಿಸಿದಾಗ ಅವುಗಳು ಅಗತ್ಯವಾಗಿ ಚಿಕ್ಕದಾಗಿರಬೇಕು ಇಲ್ಲವಾದಲ್ಲಿ ಜನಾಂಗವು ನಿರ್ನಾಮವಾಗುತ್ತದೆ ಈ ಕದನದ ಎರಡು ವಿರುದ್ಧ ಪಕ್ಷಿಗಳು ಎರಡು ವಿರುದ್ಧ ಪಕ್ಷಗಳು ಈಗಾಗಲೇ ಗೋಚರಿಸುತ್ತಿವೆ ಸಂಪತ್ತು ಅಹಂಕಾರ ಮತ್ತು ಹೆಮ್ಮೆ ಇವುಗಳು ಒಂದೆಡೆಯಾದರೆ ವ್ಯಾಪಕವಾಗಿ ಚಾಲ್ತಿಯಲ್ಲಿರುವ ಬಡತನ ಅಜ್ಞಾನ ಧರ್ಮಾಂಧತೆ ಮತ್ತು ನ್ಯಾಯದ ಅನ್ಯಾಯದ ತೀಕ್ಷ್ಣ ಪ್ರಜ್ಞೆ ಇವುಗಳು ಮತ್ತೊಂದು ಕಡೆ ಎರಡು ಸ್ವಾರ್ಥ ಉದ್ದೇಶಗಳಿಂದ ಪ್ರೇರೇಪಿಸಲ್ಪಟ್ಟಿದ್ದು ಈಗ ಅವುಗಳು ತಮ್ಮ ಬಲಗಳನ್ನು ಎಲ್ಲ ನಾಗರಿಕ ಪ್ರಪಂಚದ ಮೇಲೆ ಸಂಘಟಿಸುತ್ತೇವೆ ಸತ್ಯದಿಂದ ಅಭಿಷೇಕಿಸಲ್ಪಟ್ಟಿರುವ ನಮ್ಮ ಕಣ್ಣುಗಳು ನಾವೆಲ್ಲೆಲ್ಲಿ ನೋಡುತ್ತೇವೋ ಅಲ್ಲಲ್ಲಿ ರಾಜ ಅರಾಜಕತವಾದಿಗಳ ಭಯ ಹುಟ್ಟಿಸುವ ಪ್ರಯತ್ನಗಳಲ್ಲಿ ಪ್ರತಿನಿಧಿಸುವಂತೆ ಸಮುದ್ರವು ಮತ್ತು ಅಲೆಗಳು ಈಗಾಗಲೇ ಬೋರ್ಗೊರೆಯುತ್ತಿರುವುದನ್ನು ಮತ್ತು ಅಪ್ಪಳಿಸುತ್ತಿರುವುದನ್ನು ಮತ್ತು ಪರ್ವತಕ್ಕೆ ವಿರುದ್ಧವಾಗಿ ನೊರೆ ಕಾರುವುದನ್ನು ನಾವು ಕಾಣುತ್ತೇವೆ ಅದರ ಅತೃಪ್ತಿಯ ಸಂಖ್ಯೆಯು ನಿರಂತರವಾಗಿ ಹೆಚ್ಚುತ್ತಿದೆ ಸಮಾಜದ ವಿವಿಧ ಪಕ್ಷಗಳ ಅಥವಾ ಅಂಶಗಳ ನಡುವಣ ಖರ್ಷಣೆಯು ಪ್ರವಾದಿಗಳು ವಿವರಿಸಿದ ಹಂತಕ್ಕೆ ವೇಗವಾಗಿಸಿರುವುದನ್ನು ನಾವು ನೋಡಬಹುದು ಭೂಮಿಯು ಬೆಂಕಿಯಲ್ಲಿ ಮೂಲವಸ್ತುಗಳು ಪರಸ್ಪರ ಉತ್ಪನ್ನವಾದ ಶಾಖದಿಂದ ಶಿಥಿಲಿಗೊಂಡ ಶಿಥಿಲಿಗೊಂಡು ಕರಗಿ ಹೋಗುತ್ತವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ